ಎಷ್ಟು ಮಟ್ಟಕ್ಕೆ ಆರ್ಜೆನ್ ಅಂದರೆ ರೇಡಿಯೋ ಅನ್ನೋದು ಎಂತ ಪವರ್ಫುಲ್ ಟೂಲ್ ಅಂದ್ರೆ ಸಿಎಂ ಆಫೀಸಿಗೆ ಫೋನ್ ಮಾಡಿ ನಮಸ್ಕಾರ ನಾನು ವಿನಾಯಕ್ ಜೋಶಿ ಮಾತಾಡ್ತಾ ರೇಡಿಯೋ ಸಿಟಿಯಿಂದ ಅಂದ್ರೆ ಐದು ನಿಮಿಷದಲ್ಲಿ ನನಗೆ ವಾಪಸ್ ಬರೋದು ಫೋನ್ ಸರ್ ಸರ್ಕಾರದವರು ಸಾಲ್ವ್ ಮಾಡಕ್ ಎಷ್ಟೋ ಪ್ರಾಬ್ಲಮ್ಗಳನ್ನ ಪ್ರಾಬ್ಲಮ್ಗಳನ್ನ ರೇಡಿಯೋ ಸಾಲ್ವ್ ಮಾಡಿದರೆ ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಇದೆಲ್ಲ ಆದ ಹೊತ್ ಕತೆ ಮರ್ತ್ ನಾವು ಇದನ್ನೆಲ್ಲ ಇವತ್ತು ಕೇಳ್ತಾ ಇದ್ದೀರ ಅನ್ನೋ ಕಾರಣಕ್ಕೆ ನಾವು ಇದನ್ನೆಲ್ಲ ನಾಪಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ಇದು ಜೀವನದ ಒಂದು ಅಧ್ಯಾಯ ಅಲ್ಲಿ ಮುಗ್ದೋಯ್ತು ಅಷ್ಟೇನೆ ಬಟ್ ಯಾವಾಗ ಅಂದ್ರೆ ಯಾವಾಗ ಸಬ್ಸಿಡಿ ಬಂತು ನಮಗೆ ಯಾವಾಗ ನಾನು ಸ್ವಂತವಾಗಿ ದುಡಿಯೋಕ್ಕೆ ಶುರು ಮಾಡಿದ್ನೋ ಏನೇನು ಸಾಲ ಇತ್ತೋ ಎಲ್ಲಾರ್ಗೂ ಅಣ್ಣ ಅಪ್ಪ ಅಂತ ಹೇಳ್ದು ಏನೋ ಕೈಕಾಲು ಹಿಡಿದು ಮಾಡಿ ಎಲ್ಲ ನೋಡಿ ಮುಗಿಸ್ಬಿಟ್ವಿ ನಾವು ನಾವು ನಮ್ಮ ತಾಯಿ ಎರಡು ಎರಡೂವರೆ ವರ್ಷದಲ್ಲಿ ಟ್ವೆಂಟಿ ಒನ್ನಲ್ಲಿ ಎಲ್ಲ ಮುಗಿಸ್ಬಿಟ್ವಿ ನಾವು ಆ್ಯಂಡ್ ಫೈನಲಿ ಐ ಸ್ಟಾರ್ಟೆಡ್ ಫ್ರೆಶ್ ಫ್ರಮ್ ಝೀರೋ ಅಗೇನ್ ಫ್ರಮ್ ಝೀರೋ ಅಗೇನ್ ಆವಾಗ ನನಗೆ ಸಿಕ್ಕಂಥ ಕೆಲಸನೇ ರೇಡಿಯೋ ಜಾಕಿ ಕೆಲಸ ಆವಾಗ ನನಗೆ ಇನ್ಫ್ಯಾಕ್ಟ್ ಎಷ್ಟು ಎದುರಿಸೋರು ಅಂದರೆ ಜನ ನೀನು ದುಡ್ಡು ಅಂದರೆ ಅಲ್ಲಿ ರೇಡಿಯೋ ಸ್ಟೇಷನ್ ಮುಂದೆ ಬಂದು ಗಲಾಟೆ ಮಾಡ್ತೀನಿ ಅಂತ ಹಿಂಗೆಲ್ಲ ಎದುರಿಸೋರು ನನಗೆ ನನಗೆ ಚಿಕ್ಕ ಹುಡುಗ ಬೇರೆ ನನಗೆ ಕೈ ಕಾಲೆಲ್ಲ ನಡಗೋದು ಸರ್ ದಯವಿಟ್ಟು ಹಂಗೆ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡೋದು ಕಾಲಗೆಲ್ಲ ಬಿದ್ದುಬಿಟ್ಟಿದ್ದೀನಿ ನಾನು ಅಂಥವ್ರಿಗೆಲ್ಲ ಬಟ್ ಏನು ಮಾಡೋಕ್ಕಾಗತ್ತೆ ನಮ್ಮ ವೀಕ್ನೆಸ್ನ ಉಪಯೋಗಿಸ್ಕೋತಾರೆ ಜನ ನಮ್ಗೆ ಗೊತ್ತಿರಲಿಲ್ಲ ಹೆಂಗೆ ಮಾತಾಡೋದು ಏನೋ ಎತ್ತ ಅಂತೇಳಿ ಬಟ್ ಹೆಂಗೋ ಇದೆಲ್ಲ ಮುಗಿದೋಯ್ತು ಇದೆಲ್ಲ ಇನೀಷಿಯಲ್ ನಿನ್ನವ್ರ ಕರಿಯರಲ್ಲೇ ಎಲ್ಲ ಮುಗ್ದೋಯ್ತು ಒಂದು ಆರು ತಿಂಗಳೇನೂ ಆಗಿತ್ತು ಅಷ್ಟೇ ರೇಡಿಯೋ ಸಿಟಿ ಸೇರಿ ಆಗಲೇ ನಮಗೆ ಅವ್ರಿಗೆ ಗೊತ್ತೂ ಇರಲಿಲ್ಲ ಯಾರನ್ನು ಹೈಯರ್ ಮಾಡಿದ್ದಾರೆ ಅಂತೇಳಿ ವಿನಾಯಕ್ ಜೋಶಿ ಅಂತ ಒಬ್ಬ ಒಳ್ಳೆ ನಟನ್ನು ಹೈಯರ್ ಮಾಡಿದ್ದೀವಿ ಅನ್ನೋದು ಅದಕ್ಕೆ ಗೊತ್ತೇ ಇರಲಿಲ್ಲ ಅಲ್ಲಿ ಹೋದೆ ಮಾತಾಡಿ ಅಂದರು ಮಾತಾಡದೆ ಇಷ್ಟ ಆಯಿತು ಅವ್ರಿಗೆ ಸರಿ ಸೇರ್ಕೊಳ್ಳಿ ಅಂದರು ನಾನೊಂದು ಬ್ರೇಕ್ಫಾಸ್ಟ್ ಕಿರಣ್ ಶ್ರೀಧರ್ ಅಂತ ನನ್ನ ಫ್ರೆಂಡ್ ಅವರೇ ನನ್ನನ್ನು ಕರೆದಿದ್ದು ಅರ್ಜಿ ಆಗಿದ್ದರು ಅವರು ಸೊ ಅವ್ರ ಮೂಲಕ ನಮ್ಮೊಂದು ಇಂಟರ್ವ್ಯೂ ಸಿಕ್ತು ಆ್ಯಂಡ್ ಸ್ಲೋಲಿ ನಾನೊಂದು ಸಬ್ಜೆಕ್ಟ್ ಕೂಡ ಹೋಗಿತ್ತು ಡಿಗ್ರಿನಲ್ಲಿ ಅದನ್ನು ಕಟ್ ಪಾಸ್ ಮಾಡಿಕೊಂಡೆ ಡಿಗ್ರಿನಲ್ಲಿ ಬಿ ಸಿ ಎ ಓದಿದ್ದೆ ಆಮೇಲೆ ಸ್ಲೋ ಸ್ಲೋ ಆಗಿ ಸಾಲುಗಳೆಲ್ಲ ಒಂದು ಸಲ ಇರೋ ಹಂಗಾಯ್ತು ಒಂಥರ ಉಸಿರಾಡೋಕೆ ಜೀವನ ಬಂತು ಆರ್ ಆರ್ಜಿಯಾಗಿ ನನಗೊಂದು ಹೊಸ ಜೀವನ ಸಿಕ್ಕಿದೆ ತಿಂಗಳ ತಿಂಗಳ ನನಗೆ ಸಂಬಳ ಬರೋದು ನಾನು ನಮ್ಮ ತಾಯಿ ಖುಷಿಯಾಗಿರ್ತಿದ್ವಿ ಸೊ ಲೈಫ್ ಮತ್ತೆ ರೀಸ್ಟಾರ್ಟ್ ಆಯಿತು ಅಲ್ಲಿಂದ ಅಲ್ಲಿ ಏನಾಯಿತು ಅಂದರೆ ನಾನು ನಾಟಕ ಮಾಡ್ತಾಯಿದ್ದೆ ಸೊ ಮೆಮೊರಿ ಚೆನ್ನಾಗಿತ್ತು ಭಾಷೆ ಚೆನ್ನಾಗಿತ್ತು ಅದೇ ಟೈಮಲ್ಲಿ ನಮ್ಮನ್ನು ಇಂಗ್ಲೀಷಿಂದ ಕನ್ನಡ ಆರ್ಜೆ ಆಗಿ ಮಾಡಬೇಕು ಅಂತ ಹೇಳಿ ಇಡೀ ಸ್ಟೇಷನ್ ರೇಡಿಯೋ ಸಿಟಿ ಇಂಗ್ಲೀಷ್ ಏನಿತ್ತು ಇಂಗ್ಲೀಷ್ ಹಿಂದಿ ಏನಿತ್ತು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಮಾಡಿಬಿಟ್ರು ಸೊ ಅವಾಗ ಕನ್ನಡ ಮಾತಾಡೋರು ಬೇಕಾಗಿತ್ತಲ್ಲ ಸಿಕ್ಕ ಎಲ್ಲ ಸಿಕ್ಕಿದ್ದ ಅವಾಗ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆನೆಸ್ಟ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಸುಮ್ಮನೆ ಓಡಾಡ್ಕೊಂಡು ಯಾವುದೋ ಒಂದು ಜಾಲಿ ಟ್ರಿಪ್ ಅಲ್ಲಿ ಏನು ಆಗಷ್ಟೇ ಫುಲ್ ಎನರ್ಜಿ ನನಗೆ ಆಮೇಲೆ ರೇಡಿಯೋ ಇವಾಗ ಆಕ್ಟಿಂಗ್ ಮಾಡೋದೇ ಕಷ್ಟ ಆಕ್ಟಿಂಗ್ ಇಲ್ಲಿ ಸ್ಕ್ಯಾಮ್ ಆಗಿ ಏನಿಲ್ಲ ಬರೀ ಮೈಕ್ ಅಷ್ಟೇ ಅಲ್ವಾ ಚಾಚಾಡೋದೆ ನಮಗೆ ಅಲ್ಲಿ ಆ್ಯಂಡ್ ಜನನೂ ತುಂಬ ಚೆನ್ನಾಗಿ ಇದ್ದರು ನಾವು ಹೇಳೋದಕ್ಕೆ ಮಾಡೋದಕ್ಕೆಲ್ಲ ಆ್ಯಂಡ್ ಏನಾಯಿತು ನೋಡಿದ್ರೆ ಆಲ್ ಆಫ್ ಅ ಸಡನ್ ಇನ್ ಫೈವ್ ಮಂತ್ಸ್ ಇಟ್ ಬಿಕೇಮ್ ಟಾಪ್ ತ್ರೀ ಶೋಸಲ್ಲಿ ಒಂದಾಗೋಯ್ತು ನಮ್ಮದು ಶೋ ಬಾಟಮ್ ಆಫ್ ದ ಟೇಬಲಲ್ಲಿ ಅದು ಟಾಪ್ ತ್ರೀ ಆಗೋಯ್ತು ಸೊ ಹಂಗೆ ಮಾತಾಡ್ತಾ 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 ಒಂದು ವರ್ಷದಲ್ಲಿ ನಂಬರ್ ಒನ್ ಶೋ ಆಯಿತು ಎರಡು ವರ್ಷದಲ್ಲಿ ಇಂಡಿಯಾಸ್ ನಂಬರ್ ಒನ್ ಶೋ ಆಯಿತು ಅದಾದಮೇಲೆ ಬ್ರೇಕ್ಫಾಸ್ಟ್ ಶೋ ಕೊಡ್ತಾರೆ ನನಗೆ ಮಾರ್ನಿಂಗ್ ಸೆವೆನ್ ಟು ಲೆವೆನ್ ಮಾಡು ಅಂತ ಹೇಳಿ ಐತಲ ಕಡೆ ಮಾರ್ನಿಂಗ್ ಕೊಟ್ಟರು ಎರಡೂವರೆ ವರ್ಷ ಮಾರ್ನಿಂಗ್ ಶೋ ಮಾಡ್ತೀನಿ ಇಂಡಿಯಾಸ್ ನಂಬರ್ ಒನ್ ಶೋ ಅಂತ ಅಂದರೆ ಬೆಂಗಳೂರು ಬಾಂಬೆ ಎಲ್ಲದರಲ್ಲೂ ಟಾಪ್ ತ್ರೀ ಶೋಸಲ್ಲಿ ಯಾವಾಗಲೂ ನಮ್ಮ ಹೆಸರು ಇರೋದು ಆಮೇಲೆ ರೇಡಿಯೋನಲ್ ನ್ಯಾಷನಲ್ ಅವಾರ್ಡ್ಗೆ ಎರಡು ಸಲ ನಾಮಿನಿ ಆಗ್ತೀನಿ ಅನ್ಫಾರ್ಚುನೇಟ್ಲಿ ನನ್ನ ಕಾಂಪಿಟೇಟರ್ಸು ಅಷ್ಟೇ ಇರುತ್ತಾರೆ ಯಾರು ನಮ್ಮ ರೋಹಿತ್ ಆಗ್ಬೋದು ಅವಿನಾಶ್ ಆಗ್ಬೋದು ಪ್ರದೀಪನೇ ಆಗ್ಬೋದು ನಮ್ಮ ಸ್ಟೇಷನಲ್ಲಿ ಈ ವಾಸ್ ಅ ವೆರಿ ಗುಡ್ ಕಾಂಪಿಟೇಟರ್ ನಮಗೇನೆ ಸೊ ಒಂದೊಂದು ಒಂದೊಂದು ವರ್ಷನ ಒಬ್ಬರು ಗೆಲ್ತಾ ಹೋಗ್ತಾರಲ್ಲಿ ಬಟ್ ನನಗೆ ಬೆಸ್ಟ್ ಆರ್ ಜೆ ಅನ್ನೋ ಅವಾರ್ಡ್ ಎಲ್ಲೂ ಸಿಗಲಿಲ್ಲ ನನಗೆ ಬಟ್ ರಿವಾರ್ಡ್ ಸಿಕ್ತು ಜನ ಕೊಟ್ಟಂತಹ ಟೈಟಲ್ ಬೆಸ್ಟ್ ಆರ್ ಆರ್ಜೆ ಅನ್ನೋದು ಸಿಗ್ಬಿಡ್ತು ಸೊ ವಿನಾಯಕ್ ಜೋಶಿ ಆದವನು ಮತ್ತೊಮ್ಮೆ ಹುಟ್ಟು ಬಂದಿದ್ದು ವಿ ಪ್ಲಸ್ ನಾಯಕ ಆಗಿ ವಿ ಪ್ಲಸ್ ನಾಯಕ ವಿನಾಯಕ್ ಜೋಶಿ ಅಂತ ಅಂದರೆ ಅದೇ ನನ್ನ ಆರ್ ಆರ್ಜೆ ನೇಮ್ ಇದ್ದಿದ್ದು ಐದು ಸಾವಿರ ಅವರ್ ರೇಡಿಯೋನಲ್ಲಿ ಕೆಲಸ ಮಾಡಿದೆ ನಾನು ಐದು ಸಾವಿರ ಅವರ್ ಶೋಸ್ ಮಾಡಿದೆ ನಾನು ರೇಡಿಯೋನಲ್ಲಿ ಇನ್ ದ ಮ್ಯಾಟರ್ ಆಫ್ ಫೈವ್ ಇಯರ್ಸ್ ಆಲ್ಮೋಸ್ಟ್ ಎವ್ರಿ ಡೇ ಫೋರ್ ಅವರ್ಸು ಫಸ್ಟ್ ಒನ್ ಇಯರ್ ಅಂತ ಎವ್ರಿ ಡೇ ಸಿಕ್ಸ್ ಅವರ್ಸ್ ಏಯ್ಟ್ ಅವರ್ಸ್ ಎಲ್ಲ ಕೆಲಸ ಮಾಡಿದ್ದೀನಿ ನಾನು ಸೊ ನನ್ನ ಶೋನು ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ ಕೋಮಲ್ ಅವರಾಗ್ಬೋದು ಉಪೇಂದ್ರ ಅವರಾಗ್ಬೋದು ಈ ಥರ ಎಷ್ಟೋ ಜನ ಕೋ ಹೋಸ್ಟ್ಗಳ ಜೊತೆಗೆ ಕೆಲಸ ಮಾಡೋವಂಥ ಅವಕಾಶ ಸಿಕ್ತು ಇನ್ನೂರೈವತ್ತಕ್ಕೂ ಹೆಚ್ಚು ಹೊಚ್ಚ ಹೊಸ ಹಾಡುಗಳನ್ನ ನಾವೇ ಕೇಳಿಸಿ ಪಾಪ್ಯುಲರ್ ಮಾಡಿದ್ದು ಜನರಿಗೆ ಅರ್ಜುನ್ ಜನ್ಯ ಅವರ ಹನ್ನೆರಡು ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಫೇಲ್ಯೂರ್ ಆಗುತ್ತೆ ಬಟ್ ಆಡಿಯೋನಲ್ಲಿ ಸೂಪರ್ ಹಿಟ್ ಆಗುತ್ತೆ ಅದಕ್ಕೆ ಕಾರಣ ಯಾರು ಅಂದರೆ ಅರ್ಜುನ್ ಜನ್ಯವ್ರು ಇವತ್ತಿನವರು ರೇಡಿಯೋದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಸಂಚಾರಿ ಆಗ್ಬೋದು ಗಾಳಿಯೇ ಬಾ ಆಮೇಲೆ ಆಟೋಗ್ರಾಫ್ ಪ್ಲೀಸ್ ಅಂತ ಒಂದು ಸಿನ್ಮಾ ಅರ್ಜುನ್ ಜನ್ಯ ಅವ್ರ ಫಸ್ಟ್ ಸಿನ್ಮಾ ಇಫ್ ಐ ಆಮ್ ನಾಟ್ ರಾಂಗ್ ಅದು ಅದರಲ್ಲಿ ಎಂಥ ಅದ್ಭುತವಾದಂಥ ಹಾಡುಗಳು ಮಾಡಿದ್ದಾರೆ ಅವರು ಸೊ ಲೋಕೇಶ್ ಅಂತವ್ರ ಹೆಸರು ಇಫ್ ಐ ಆಮ್ ನಾಟ್ ರಾಂಗ್ ಆಮೇಲೆ ಅರ್ಜುನ್ ಜನ್ಯ ಅವ್ರ ಹೆಸರು ಚೇಂಜ್ ಆಗಿದ್ದು ಲೋಕೇಶನ್ ಅಂತ ಅವ್ರ ಆ್ಯಕ್ಚುಲ್ ಹೆಸರು ಸೊ ಹನ್ನೆರಡು ಸಿನಿಮಾಗಳನ್ನೆಲ್ಲ ಕಚ್ಚಿದ್ರು ಕೆಂಪೇಗೌಡ ವಾಸ್ ಎಸ್ ಫಸ್ಟ್ ಕಮರ್ಷಿಯಲ್ ಸಕ್ಸಸ್ ಅಲ್ಲಿವರೆಗೂ ಅರ್ಜುನ್ ಅರ್ಜುನ್ ಜನ್ಯ ಎಲ್ಲ ಹಾಡುಗಳನ್ನ ರೇಡಿಯೋದವರೇ ಪಾಪ್ಯುಲರ್ ಮಾಡಿ ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆ ಆ ಟೈಮಲ್ಲಿ ಅರ್ಜುನವರಾಗ್ಬೋದು ಹರಿಕೃಷ್ಣವ್ರು ಆಗ್ಬೋದು ಇವರೆಲ್ಲರ ಹಾಡುಗಳ್ನೂ ನಾವೇ ಪ್ರೀಮಿಯರ್ ಮಾಡ್ತಾಯಿದ್ವಿ ಹೆಮ್ಮೆ ಆಗತ್ತೆ ನಮ್ಗೆ ಏನಂದರೆ ಜನಕ್ಕೆ ಯಾವ ಹಾಡನ್ನ ಕೇಳಿಸಿ ಪಾಪ್ಯುಲರ್ ಮಾಡಬೇಕು ಅನ್ನೋದು ನಮ್ಮ ಕೆಲಸ ಇದೆ ಇದು ಸೊ ನಮ್ಮ ಸಿ ಡಿ ಇದ್ದಂಗೆ ಹ್ಞೂ ಕೇಳು ಯಾವುದು ಹ್ಞೂ ಇದು ಬೊಂಬಾಟ್ ಫಿಲ್ಮ್ದ ಓಕೆ ಇದು ಯಾವ್ದು ಹಾಕೋಣ ಇದು ಮಾಡೋಣ ಅದು ಸ ಎಕ್ಸ್ಕ್ಲೂಸಿವ್ ಒಂದು ಟೈಅಪ್ ಮಾಡೋಣ ಈ ಥರ ಪ್ರತಿ ದಿವಸ ಸಿನಿಮಾದ ಒಂಥರ ಚೇಸ್ ಮಾಡ್ತಾ ಇದ್ವಿ ಎಲ್ಲರೂ ಆ್ಯಂಡ್ ನನಗೂ ಕಾಂಟ್ಯಾಕ್ಟ್ ಸಿಕ್ಕಾಪಟ್ಟೈತೆ ಎಲ್ಲ ಆ್ಯಕ್ಟ್ರೆಸ್ಗಳು ಪರಿಚಯ ಇದ್ದರು ಚೇಸ್ ಮಾಡ್ತಾ ಇದ್ವಿ ಹಂಗೇ ಪ್ರತಿಯೊಂದು ದಿವಸನೂ ಜನ ಏನು ಅನ್ಕೊಂಡಿದ್ದಾರೆ ಆರ್ ಜೆ ಕೆಲಸ ಅಂದ್ರೆ ಬರ್ತಾನೆ ಮೈಕ್ ಓದ್ತಾನೆ ಮಾತಾಡ್ತಾನೆ ಮನೆಗೆ ಹೋಗ್ತಾನೆ ಅಂತ ನಾಲ್ಕು ಗಂಟೆಗಳ ಶೋ ಮಾಡೋದಕ್ಕೆ ನಾಲ್ಕು ಗಂಟೆಗಳ ಪ್ರಿಪ್ರೇಷನ್ ಬೇಕು ಅಂಡ್ ನಾನು ಆರ್ ಜೆ ಆಗಿದ್ದಾಗ ಎಷ್ಟು ಮಟ್ಟಕ್ಕೆ ಆರ್ ಜೆ ಏನಂದ್ರೆ ರೇಡಿಯೋ ಅನ್ನೋದು ಎಂಥ ಪವರ್ಫುಲ್ ಟೂಲ್ ಅಂದ್ರೆ ಸಿಎಂ ಆಫೀಸಿಗೆ ಫೋನ್ ಮಾಡಿ ನಮಸ್ಕಾರ ನಾನು ವಿನಾಯಕ್ ಜೋಶಿ ಮಾತಾಡ್ತಾ ಇದ್ದೀನಿ ರೇಡಿಯೋ ಸಿಟಿಯಿಂದ ಅಂದ್ರೆ ಐದು ನಿಮಿಷದಲ್ಲಿ ನನಗೆ ವಾಪಸ್ ಬರೋದು ಫೋನ್ ಸಿಎಂ ಬಿ ಬಿ ಎಂ ಪಿ ಕಮಿಷನರ್ ಯೂಸ್ ಟು ಬಿ ಆನ್ಲೈನ್ ವಿಷ್ಣುವರ್ಧನ್ ಅವ್ರು ನನ್ನ ಪರವಾಗಿ ಒಂದು ಶೋ ಮಾಡ್ತಾರೆ ಟಾಪ್ ಏಯ್ಟ್ ಏಟ್ ಅವರ್ ಸಾಯೋ ಅಂತ ಒಂದು ವರ್ಷದಗಿಂತ ಮುಂಚೆ ಅಷ್ಟು ಪವರ್ಫುಲ್ ಇತ್ತು ರೇಡಿಯೋ ಅನ್ನೋ ಮೀಡಿಯಮ್ ರೇಡಿಯೋದಲ್ಲಿ ಜನ ಕಣ್ಣಿಲ್ದಿರೋರು ಭಾಷೆ ಕಲ್ತಿದ್ದಾರೆ ವಿದ್ಯೆ ಇಲ್ದಿರೋರು ವಿವೇಕ ಕಲ್ತಿದ್ದಾರೆ ಎಷ್ಟೋ ಜನ ಒಬ್ಬಂಟಿಕರು ಬೆಂಗಳೂರಲ್ಲಿ ಒಬ್ಬೊಬ್ಬರೇ ಬಂದು ಕೆಲಸ ಮಾಡೋರಿಗೆ ನಾವೆಲ್ಲ ಸಾಥಿಯಾಗಿದ್ದೀವಿ ಇವತ್ತಿಗೂ ಪ್ರೇರಣಾ ಅಂತ ಒಂದು ಹುಡುಗಿ ಕರ್ನಾಟಕದಲ್ಲಿ ಸೆಕೆಂಡ್ ರ್ಯಾಂಕ್ ಬಂತ ಹುಡುಗಿಗೆ ಟು ತೌಸಂಡ್ ಲೆವೆನಲ್ಲೋ ಏನೋ ಎಸ್ ಎಸ್ ಸಿನಲ್ಲಿ ಆ ಹುಡುಗಿ ನಾ ನೀ ಏನಕ್ಕಮ್ಮ ಈ ಸ್ಟ್ರಾಂಗ್ ಬಂದೆ ನಾನು ವಿನಾಯಕ ಶೋ ರೇಡಿಯೋ ಶೋ ಕೇಳ್ಕೊಂಡು ನಾನು ದಿನ ಓದ್ತಾ ಅಂತ ಹೇಳಲ್ಲ ಇನ್ನೊಂದು ಇನ್ನೂ ಚೆನ್ನಾಗಿ ನಾಪ್ಕ ಇದೆ ರ್ಯಾಂಕ್ ಕೊಡ್ರ ಹುಡುಗಿ ನೋ ಅಂದ್ರೆ ಅಷ್ಟು ಜನರ ಲೈಫಲ್ಲಿ ನಾವು ಭಾಗಿಯಾಗಿದ್ವಿ ಎವ್ರಿ ಡೇ ಅನ್ನೋದೇ ನಮಗೆ ನಮ್ಮ ಪುಣ್ಯ ಅದು ಒಂಥರ ಮುನ್ನಾಬಾಯಿ ಕಥೆ ಆಬ್ವಿಯಸ್ಲಿ ಅಲ್ಲ ಮುಂಬೈ ಕೆ ವಾಸಿಯೋ ಲಕ್ಕಿ ಸಿಂಗ್ ತುಮಕೋ ಜಾಬಿ ದಿಖೆ ಉಸೆ ಫೂಲ್ ದೇನೆಗಾ ತೇರಾ ಗೆಟ್ ವೆಲ್ ಸೂರ್ ಹೋ ಜಾಯೇಗಾ ಮಾಮೋ ಕೋತಿ ಕೈಯಲ್ಲಿ ತಲ್ವಾರ್ ಕೊಟ್ಟಂಗೆ ಆಯಿತು ನಮಗೆ ಅಂದರೆ ನಮಗಿದ್ದಂಥ ಎನರ್ಜಿಗೂ ಅಂದರೆ ಜೀವನದಲ್ಲಿ ಮತ್ತೆ ಸಕ್ಸಸ್ ಆಗಬೇಕು ಅನ್ನೋ ಒಂದು ಹಸಿವಿತ್ತಲ್ಲ ಅದು ಮತ್ತೆ ಆ ಟೈಮಲ್ಲಿ ಇದ್ದಂಥ ಭೂಮು ಎಲ್ಲ ಒಳ್ ಒಟ್ಟಿಗೆ ಬಂದು ಹಿಂಗೆ ಕೂತ್ಕೊತೀವಿ ನಿಂಗೆ ಹಿಂಗೆ ಕೂತ್ಕೊಂತು ಟೈಮ್ ಅನ್ನೋದು ಕಾಲ ಅಂತಾರಲ್ಲ ಅದು ಬಂದು ಹಂಗೆ ಕೂತ್ಕೊಂತು ನೆಲ ಕಚ್ಚಿದೋನು ಮತ್ತೆ ಮತ್ತೆ ಫ್ಲರಿಶ್ ಆಗೋದಕ್ಕೆ ಅವಕಾಶ ಸಿಕ್ತು ನನಗಲ್ಲಿ ಥ್ಯಾಂಕ್ಸ್ ಟು ಆಲ್ ದ ಲಿಸ್ನರ್ಸ್ ನಮ್ಮನೆ ಇವತ್ತಿನವರೆಗೂ ಎಲ್ಲೇ ಒಂಬತ್ತು ಒಂಬತ್ತುವರೆ ವರ್ಷ ಆಯಿತು ನಾನು ರೇಡಿಯೋ ಬಿಟ್ಟು ಇವತ್ತಿಗೂ ಸರ್ ಏನು ಸರ್ ಎಷ್ಟೊತ್ತಿಗೆ ಸರ್ ಸರ್ ನಿಮ್ಮ ಶೋ ಅಂತ ಕೇಳ್ತಾರೆ ಜನ ಸೊ ಐದು ವರ್ಷ ಅಲ್ಲಿದ್ದೆ ಅದಾದಮೇಲೆ ಒಂದು ವರ್ಷ ರೇಡಿಯೋ ಮಿರ್ಚಿನಲ್ಲಿ ಕ್ರಿಯೇಟಿವ್ ಹೈಡ್ಡ ಕೆಲಸ ಮಾಡಿದೆ ಅಲ್ಲೂ ಕೂಡ ಅದು ಅದು ಇದ್ರ ನಡುವೆ ರೇಡಿಯೋ ಸಾಕಪ್ಪ ನನಗೆ ನಾಲ್ಕು ಗೋಡೆ ಮಧ್ಯೆ ಸಿಕ್ಕಾಕ್ಕೊಂಡು ಜಗತ್ತೇ ನೋಡ್ತಾ ಇಲ್ಲ ನಾವು ಅಂತ ಅನಿಸ್ಬಿಡ್ತೀವಿ ಯಾಕಂದ್ರೆ ಪ್ರತಿ ದಿವಸ ಮಾತಾಡ್ಲೇಬೇಕು ನಮ್ಮ ಅಜ್ಜಿ ಸತಿದಾಗ ಕೆಲಸ ಮಾಡಿದ್ದೀನಿ ನಮಗೆ ಹುಷಾರಿಲ್ಲ ಅಂದರೆ ಒಬ್ಬ ಕೆಲಸ ಮಾಡಿದ್ದೀನಿ ಅಲ್ಲಿ ಕಿತ್ತಿಸ್ಕೊಂಡು ನಾಲ್ಕು ಸ್ಟಿಚ್ ಹಾಕಿಸ್ಕೊಂಡಿದ್ರು ಕೆಲಸ ಮಾಡಿದ್ದೀನಿ ಯಾಕೆಂದರೆ ಅವತ್ತಿನ ದಿವಸ ಜನ ನಮ್ಮನ್ನು ಕೇಳಿ ಅಭ್ಯಾಸ ಆದಮೇಲೆ ನಾವೇ ಹೋಗಿ ಮಾತಾಡಬೇಕು ನನ್ನ ಬದಲು ಇನ್ನೊಬ್ರು ಬಂದು ಮಾತಾಡಿದ್ರೆ ಅದು ಇಲ್ಲಲ್ಲ ಅದು ಆ್ಯಂಡ್ ಕಾಂಪಿಟೇಷನ್ ವಾಸ್ ಎಟ್ ಇಟ್ ಸ್ಪೀಕ್ ಸಿಕ್ಕಾಪಟ್ಟೆ ಟಿ ಆರ್ ಪಿ ಅನ್ನೋದು ಏನಿತ್ತು ಅವಾಗ ನಂಬರ್ ಒನ್ ಆಗಬೇಕು ಅಂದರೆ ನೀವು ಪ್ರತಿ ದಿವಸ ಅಲ್ಲಿ ಹೋಗಿ ಅದನ್ನು ಡೆಲಿವರ್ ಮಾಡಲೇಬೇಕು ಸೊ ಟಿ ಆರ್ ಪಿ ಅಂತ ಟಿ ವಿನಲ್ಲಿ ಏನಿದೆ ಅಲ್ಲಿ ರ್ಯಾಮ್ ಅಂತ ಕರಿತಾ ಇದ್ವಿ ರೇಡಿಯೋ ಆಡಿಯನ್ಸ್ ಮೆಷರ್ಮೆಂಟ್ ಅಂತ ಸೊ ವಿ ಹ್ಯಾಡ್ ಟು ಎವ್ರಿ ವೀಕ್ ನಂಬರ್ ಒನ್ ಇರಲೇಬೇಕು ನಂಬರ್ ಟು ಇರಲೇಬೇಕು ಪ್ರೆಷರ್ ಸಿಕ್ಕಾಪಟ್ಟೆ ಇರೋದು ನಮಗೆ ಸೊ ಆ ಥರದ್ರಲ್ಲಿ ನಮ್ಮನ್ನು ಟ್ರೈನ್ ಮಾಡ್ದಂ ಅಂದರೆ ನಾವೆಲ್ಲ ಟ್ರೈನ್ ಆಗಿದ್ದು ಕ್ರಿಯೇಟಿವ್ಲಿ ದಿನ ಒಂದೊಂದು ಹೊಸ ಟಾಪಿಕ್ ಹುಡ್ಕೋದು ಹೊಸ ವಿಚಾರಗಳನ್ನ ಹುಡ್ಕೋದು ಡಿ ವಿ ಜಿ ಅವರ ಕಗ್ಗುಗಳಿಂದ ಹಿಡಿದು ಎಲ್ಲ ಥರದ ವಿಚಾರಗಳನ್ನೂ ರೇಡಿಯೋನಲ್ಲಿ ಮಾತಾಡೋವಂಥ ಕನ್ನಡ ಶಿಕ್ಷಣ ವೇದಿಕೆ ಅಂತ ಮಾಡಿದ್ವಿ ರಕ್ಷಣಾ ವೇದಿಕೆ ಅಲ್ಲ ಶಿಕ್ಷಣ ವೇದಿಕೆ ಏನು ಕನ್ನಡ ಶಿಕ್ಷಣ ವೇದಿಕೆಯಲ್ಲಿ ಏನು ಒಂದು ಕಷ್ಟದ ಕನ್ನಡ ಪದ ಹೇಳೋದು ಅದರ ಸುಲಭವಾದ ಸಮನಾರ್ಥಕ ಪದ ಹೇಳಿ ಐದು ಸಾವಿರ ರೂಪಾಯಿ ಗೆಲ್ಲಿ ಅಂತ ಇದ್ವಿ ನಾವು ಸೊ ರೇಡಿಯೋ ಕನ್ನಡ ಇವತ್ತಿನ ದಿವಸ ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಕನ್ನಡ ರೇಡಿಯೋ ತುಂಬ ಕಾಂಟ್ರಿಬ್ಯೂಟ್ ಮಾಡಿದೆ ಆ್ಯಂಡ್ ಅದರಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ನಾಲ್ಕು ಜನಕ್ಕೆ ನಮ್ಮಿಂದ ಕನ್ನಡ ಆಡು ಭಾಷೆಯಿಂದ ಬಂದಿದೆ ಅಂದರೆ ಅದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಅಂದರೂ ಅದನ್ನೂ ಅವಹೇಳನ ಮಾಡೋರು ಜನ ಏ ಇವ್ರ ಏನು ಕನ್ನಡ ಮಾತಾಡ್ತಾರೆ ಯೂರಿಯನ್ ಏನು ಮಾತಾಡ್ತಾರೆ ಯೂರಿಗೆ ಮಾತಾಡ್ತಾರೆ ಅಂತೆಲ್ಲ ಹೇಳೋರು ನನ್ನ ಪ್ರಶ್ನೆ ಒಂದೇ ಶುದ್ಧವಾದ ಕನ್ನಡ ಮಾತಾಡೋದು ಮಾತ್ರ ಕನ್ನಡಿಗ ಅಲ್ಲ ಅಥವಾ ನಿಮಗೆ ಶುದ್ಧವಾದ ಕನ್ನಡ ಮಾತಾಡೋಕೆ ಬರತ್ತೆ ಅನ್ನೋ ಮಾತ್ರಕ್ಕೆ ನೀವು ಕನ್ನಡದವರಲ್ಲ ಹೇಗೆ ಆಗಲಿ ಕನ್ನಡ ಬಳಸಿದ್ರೆ ಅದು ಕನ್ನಡದವರು ಅಕಾರಕ್ಕೆ ಹಕಾರ ಮಾತಾಡಲಿ ಹಕಾರಕ್ಕೆ ಆಕಾರ ಮಾತಾಡಲಿ ಅವರು ಕನ್ನಡದವರೇ ನಮಗೆ ರಾಜ್ಯೋತ್ಸವ ಅಂದರು ಅವ್ರು ಕನ್ನಡದವರೇ ನಮಗೆ ಯಾಕೆಂದರೆ ನಮಗೆ ಮುಖ್ಯ ಭಾಷೆ ಅಲ್ಲ ಅದ್ರ ಹಿಂದೆ ಇರೋ ಉದ್ದೇಶ ಸೊ ಇವ್ರು ಕನ್ನಡದವರು ಇವ್ರು ಕನ್ನಡದವ್ರು ಅಲ್ಲ ಅಂತ ಯಾರು ಆಹ್ವೇಳನ ಮಾಡೋರಲ್ಲ ಎಲ್ಲರೂ ಅಂಥವ್ರಿಗೆಲ್ಲ ನಾನು ಪ್ರಶ್ನೆ ಒಂದೆ ನೀವು ಇನ್ನೊಬ್ಬರನ್ನ ಕೊಂಕು ಮಾಡಿದ್ದೀರಾ ಮಾತಾಡಿಸಿದ್ದೀರಾ ಸರಿ ನಾನು ನಿಂತು ಪ್ರಶ್ನೆ ಕೇಳಿದ್ದೀನಿ ಯಾಕೆ ಸರ್ ರೇಡಿಯೋ ಜಾಕಿಗಳು ನೀವು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ನೀವು ಸ್ಟೇಟ್ ಅವಾರ್ಡ್ ಅಂತ ಏನಕ್ಕೆ ಕೊಟ್ಟಿಲ್ಲ ನೀವು ವರ್ಷ ವರ್ಷಕ್ಕೆ ಕೋಟ್ಯಂತ ರೂಪಾಯಿ ವ್ಯವಹಾರ ಮಾಡ್ತೀವಿ ಟರ್ನ್ ಓವರ್ ಮಾಡ್ತೀವಿ ದಿನಕ್ಕೆ ಕಮ್ಮಿ ಅಂದರೂ ನಾವು ವಾರಕ್ಕೆ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ಪೀಪಲ್ ಫೋರ್ ಪಾಯಿಂಟ್ ಫೈವ್ ಮಿಲಿಯನ್ ಪೀಪಲ್ ಟಚ್ ಮಾಡ್ತಾ ಇದ್ವಿ ಅಂದರೆ ನಲವತ್ತೈದು ಲಕ್ಷ ಜನ ನಮ್ಮ ಶೋ ಕೇಳೋರು ವಾರಕ್ಕೆ ಮೂವತ್ತೈದು ಲಕ್ಷ ಜನ ನಮ್ಮ ಶೋ ಕೇಳೋರು ವಾರಕ್ಕೆ ದಿನಕ್ಕೆ ಕಮ್ಮಿ ಅಂದರೂ ಎಂಟು ಲಕ್ಷ ಜನ ಕೇಳೋರು ಬೆಂಗಳೂರಲ್ಲಿ ಇಂಥವ್ರಿಗೆ ನೀವೊಂದು ರಾಜ್ಯೋತ್ಸವ ಅವಾರ್ಡ್ ಏನೂ ಕೊಡಲಿಲ್ಲ ಇಂಥವ್ರ ಗ ಸಾಧನೆ ನೀವು ಇನ್ನೂ ಏನೋ ಗೌರವಿಸಿಲ್ಲ ಗುರುತಿಸಿಲ್ಲ ಯಾಕೆ ನಾವೆಲ್ಲ ಕಲಾವಿದ್ರು ಅಲ್ವಾ ನಾವೆಲ್ಲ ಕಲ್ಲೋಡಿಯೋರೇನು ಇವತ್ತಿಗೆ ರೇಡಿಯೋ ಅನ್ನೋದು ಒಂದು ಆರುನೂರು ಏಳ್ನೂರು ರೂಪಾಯಿ ಏಳ್ನೂರು ಕೋಟಿ ಬಿಸ್ನೆಸ್ ಆಗಿದೆ ಈ ದೇಶದಲ್ಲಿ ಕಮ್ಮಿ ಅಂದರು ನಾನು ಹೇಳ್ತಾ ಇರೋದು ಕಮ್ಮಿ ಅಂದರು ನಮ್ಮ ರಾಜ್ಯದಲ್ಲೇ ಐನೂರಿಂದ ಆರುನೂರು ಕೋಟಿ ಬಿಸ್ನೆಸ್ ಮಾಡುವಂಥದ್ದು ಒಂದು ಫೀಲ್ಡು ಯಾಕೆ ನೀವು ಅದಕ್ಕೆ ಇದುವರೆಗೂ ಏನೋ ಒಂದು ಸ್ಥಾನ ಮನ್ನಣೆ ಏನೂ ಕೊಟ್ಟಿಲ್ಲ ನೀವು ನಾನು ಕೇಳಿದ್ದೀನಿ ಇದನ್ನು ಏನು ಇವೆಲ್ಲ ಏನು ಮಾಡ್ತೀರಾ ಅಂತ ಹೇಳಿ ತುಂಬ ಪೊಲಿಟಿಕಲಾಗಿ ಉತ್ತರ ಕೊಟ್ಟರು ನಾನು ಹೇಳ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ಬಿಡಿ ಸರ್ ಸರ್ಕಾರದವ್ರು ಸಾಲ್ವ್ ಮಾಡೋಕ್ಕಾಗಿದಾರೆ ಎಷ್ಟೋ ಪ್ರಾಬ್ಗಳ್ನ ಪ್ರಾಬ್ಲಮ್ಗಳನ್ನ ರೇಡಿಯೋ ಜಾಕಿಗಳು ಸಾಲ್ವ್ ಮಾಡಿದ್ದಾರೆ ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ ಸಲ ಏನಾಯಿತು ಬೆಂಗಳೂರಿನಲ್ಲಿ ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ ಆಗೋಯಿತು ಆ್ಯಂಡ್ ಅದು ಯಾವಾಗಾಯಿತು ಅಂದರೆ ಬೆಳಗ್ಗೆ ಎಲ್ಲ ಕೆಲ್ಸಕ್ಕೆ ಹೋಗಿದ್ರು ಸಂಜೆ ಬರೋದ್ರೊಳಗೆ ಎಲ್ಲ ಯಾವುದೂ ಬಸ್ಗಳಿರಲಿಲ್ಲ ಆಟೋಗಳಿರಲಿಲ್ಲ ವಾಪಸ್ ಹೆಂಗೆ ಕೆಲ್ಸಕ್ಕೆ ಬರೋದು ಅನ್ನೋದು ತುಂಬ ಎಲ್ಲರಿಗೂ ಪ್ರಶ್ನೆ ಇತ್ತು ನೀವು ನಂಬೋದಿಲ್ಲ ರೇಡಿಯೋದವರು ನಾವು ಅಂತ ಬರೀ ನಾವು ಒಬ್ಬರೇ ಅಲ್ಲ ಎಲ್ಲ ರೇಡಿಯೋದವರು ಅವತ್ತಿನ ದಿವಸ ಕಾರ್ ಪೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀವಿ ನಾವು ಕಾರ್ ಪೂಲ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೀವಿ ಅಂದರೆ ಅಲ್ಲಿ ಟೌನ್ ಹಾಲ್ ಹತ್ರ ಇಬ್ರು ಮೂರು ಜನ ನಿಂತ್ಕೊಂಡಿದ್ದಾರೆ ಯಾರಾದರೂ ಡ್ರಾಪ್ ಕೊಡೋಕೆ ಇಷ್ಟಪಡೋರು ದಯವಿಟ್ಟು ಡ್ರಾಪ್ ಕೊಡ್ಬೋದು ಅಂತ ಹೇಳಿ ಅಲ್ಲಿಂದ ಡ್ರಾಪ್ ಮಾ ಅಂದರೆ ಈ ಥರ ಸಾವಿರಾರು ಜನನ ಎಲೆಕ್ಟ್ರಾನಿಕ್ ಸಿಟಿಗಂತೆ ಟೌನ್ ಹಾಲ್ಗಂತೆ ಅವ್ರವ್ರ ಏರಿಯಾಗಳಿಗೆ ಯಾರ್ಯಾರು ಹೋಗೋರು ಇದ್ದರು ಇನ್ಫ್ಯಾಕ್ಟ್ ಅದೇ ಕಂಪ್ನೀಲಿ ಕೆಲಸ ಮಾಡೋರು ಎಲ್ಲರೂ ಓಕೆ ಈ ಕಂಪ್ನಿಯಿಂದ ಈ ಥರ ಸುಧಾಕರ್ನವ್ರು ಹೋಗ್ತಾ ಇದ್ದಾರೆ ಮನೆಗೆ ಬನಶಂಕರಿ ಕಡೆಗೆ ಯಾರು ಹೋಗೋಂಗಿದ್ರು ಹೋಗ್ಬೋದು ಅಂತ ಹೇಳಿ ಈ ಥರ ಜನರನ್ನು ಸೇರಿಸಿದ್ವಿ ಇದು ಒಂದು ಸೈಡು ಇನ್ನೊಂದು ಸೈಡ್ ಏನಂದರೆ ಈ ಇಂಜುರಿಗಳು ಮತ್ತು ಆಪರೇಷನ್ಗಳಿಗೆ ದುಡ್ಡು ಬೇಕು ಅಂತ ಜನ ಬಂದು ನಮ್ಮ ರೇಡಿಯೋ ಸ್ಟೇಷನ್ ಮುಂದೆ ನಿಂತ್ಕೊಂಬಿಡೋರು ಏನಕ್ಕೆ ಅಂದರೆ ನಾವು ಪ್ರೈಸ್ ಕೊಡ್ತೀವಲ್ಲ ಕ್ಯಾಶ್ ಪ್ರೈಸ್ ಕೊಡ್ತೀವಲ್ಲ ಸರ್ ನಮಗೆ ಕೊಡಿ ನಮಗೆ ಕಷ್ಟ ಇದೆ ಅದು ನಮ್ಮದು ಆಫೀಸ್ ಆಫೀಸ್ ಬೇರೆ ಜಯದೇವ ಹಾಸ್ಪಿಟಲ್ ಎದುರುಗಡೆ ಇರೋದು ನಮಗೆ ಒಂಥರ ಸಂದಿಗ್ಧ ಪರಿಸ್ಥಿತಿ ಇಲ್ಲ ಅನ್ನೋಕ್ಕಾಗಲ್ಲ ಹೂ ಅನ್ನೋಕ್ಕಾಗಲ್ಲ ಕೊಟ್ಟರೆ ಆ ಥರ ಸಾವಿರ ಜನ ಬಂದು ನೆಕ್ಸ್ಟ್ ಡೇ ನಮ್ಮ ರೇಡಿಯೋ ಸ್ಟೇಷನ್ ಮುಂದೆ ನಿಂತ್ಕೋತಾರೆ ಕೊಡಲಿಲ್ಲ ಅಂದರೆ ನಮ್ಮ ಮಾನವೀಯತೆ ಬಗ್ಗೆ ನಮಗೆ ಪ್ರಶ್ನೆ ಬರುತ್ತೆ ಆದರೆ ಎಲ್ಲೋ ಒಂದು ಕಡೆ ನಾವು ಆಗೂ ಇರಬೇಕು ನಮ್ಮ ಕೆಲಸನೂ ನಾವು ಮಾಡಬೇಕು ನಾವಿಲ್ಲಿ ಬಂದಿರೋದು ಎಂಟರ್ಟೈನ್ ಮಾಡೋದಕ್ಕೆ ಚಾರಿಟಿ ಮಾಡೋದಕ್ಕಲ್ಲ ಇವಾಗ ಇಂಥ ಸಮಯದಲ್ಲಿ ಏನಾಯಿತು ನಾನೇನು ಮಾಡಿದೆ ಕಂಪ್ನಿಗೆ ನಾನೇನು ಹೇಳಿ ಬದಲಾಯಿಸೋಕ್ಕಾಗಲ್ಲ ಅಥವಾ ಯಾರೋ ಒಂದು ಬೇರೆ ಏನು ಹೇಳ್ತೀರಾ ಸರ್ಕಾರದವ್ರ ಹತ್ರನೋ ಮಿನಿಸ್ಟರ್ ಹೋಗಿ ನಾವು ದುಡ್ಡು ಕೊಡ್ಸೋಕ್ಕಾಗಲ್ಲ ಬಟ್ ನಮ್ಮ ಕೈಯಲ್ಲಿ ಏನು ಸಾಧ್ಯನೋ ಅದನ್ನು ಮಾಡೋಣ ಅಂತ ಹೇಳಿ ಫೇಸ್ಬುಕ್ ಮೂಲಕ ನಾನು ಓಡೋಕ್ಕೆ ಶುರು ಮಾಡಿದೆ ಏನಂದರೆ ಈ ಹುಡುಗಂಗೆ ಸ್ಕೂಲ್ ಕಾಲೇಜು ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ವಂತೆ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಕಾಲೇಜಲ್ಲಿ ಅಪ್ಪ ಹೋಗಿಬಿಟ್ಟಿದ್ದಾರೆ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ನಾಲ್ಕನೇ ಸೆಮಿಸ್ಟ್ರು ಯಾರಾದರೂ ಫೀಸ್ ಕಟ್ಟೋಕೆ ಹೆಲ್ಪ್ ಮಾಡೋರೋ ಮುಂದೆ ಬನ್ನಿ ಅಂತ ದಬ ದಬೋದಬ ಅಂತ ಒಂದು ಇಷ್ಟನೂ ತೊಗೊಂಬೆ ದುಡ್ಡು ಕಟ್ಬಿಡೋರಲ್ಲಿ ಅಷ್ಟು ಒಂಥರದ್ದು ಈ ಥರ ಕಮ್ಮಿ ಅಂದರೂ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ವರ್ತು ಏನು ಹೇಳಿದ್ರ ಸಹಾಯನ ನಾನು ಫೇಸ್ಬುಕ್ ಮೂಲಕ ಮಾಡಿರ್ಬೋದು ಅವಾಗ್ಲೇ ನಾನು ಪರ್ಸ್ನಲ್ ಅಕೌಂಟಿಂದ ಮಾಡ್ತಾಯಿದ್ದೆ ಇವ್ರಿಗೆ ಹಿಂಗೆ ಪ್ರ ಆಮೇಲೆ ಯಾರೋ ಒಂದು ಒಬ್ಬ ಅಕ್ಷಯ್ ಅಂತ ಒಬ್ಬ ಹುಡುಗ ಇದ್ದ ಕೋವಿಡಲ್ಲಿ ಹೋಗ್ಬಿಟ್ಟ ಆ ಹುಡುಗ ಹದಿನೇಳು ವರ್ಷಕ್ಕೆ ಅವರ ತಾಯಿನೇ ಕಿಡ್ನಿ ಟ್ರಾನ್ಸ್ಫರ್ ಟ್ರಾನ್ಸ್ಪ್ಲಾಂಟ್ ಮಾಡಿದರು ಅವ್ನಿಗೆ ಮೆಡಿಸನ್ಸಿಗೆ ತುಂಬ ಪ್ರಾಬ್ಲಮ್ ಇತ್ತು ಲೈಟ್ ಎ ಲೈಫ್ ಅಂತ ರಾಜು ಅವರೊಂದು ಆರ್ಗನೈಜೇಷನ್ ಇತ್ತು ಸೊ ಅದ್ರ ಮೂಲಕ ಏನು ಮಾಡಿದ್ವಿ ಆ ಹುಡ್ಗನ್ನ ಇಂಟ್ರವ್ಯೂ ಮಾಡಿ ಫೇಸ್ಬುಕ್ಕಲ್ಲೇ ಇಂಟ್ರ್ಯೂ ಮಾಡಿ ನೂರು ಕಿಲೋಮೀಟ್ರ್ ಓಡಿ ರನ್ ಫಾರ್ ಅಕ್ಷಯ್ ಅಂತ ಹೇಳಿ ಎಂಬತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಒಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಮೆಡಿಸಿನ್ಸ್ನ ಸಹಾಯ ಮಾಡಿದ್ವಿ ಈ ಥರ ಎಷ್ಟೋ ಜನ ಅಂದರೆ ಒಬ್ಬರು ಇಬ್ರು ಅಂತ ಹೇಳೋಕ್ಕಾಗಲ್ಲ ನಾವು ಎಷ್ಟೋ ಜನ ಅವರ ಆಶೀರ್ವಾದ ಅವರ ಶ್ರೀರಕ್ಷೆ ಸದಾ ನಮ್ಮ ಮೇಲೆ ಇರುತ್ತೆ ಅನ್ನೋದಕ್ಕೆ ದಿಸ್ ಈಸ್ ದ ಬೆಸ್ಟ್ ಪಾರ್ಟ್ ಅಂತ ನನಗನ್ಸುತ್ತೆ ಯಾಕೆಂದರೆ ಈ ಥರ ನಾ ನಾವು ನಮಗೆ ಕಷ್ಟ ಅಂದರೆ ನಾವು ಕಷ್ಟದಲ್ಲಿ ಬೆಳೆದ್ವಿ ನಾವು ಇನ್ನೊಬ್ಬರು ಕಷ್ಟ ನೋಡಿದಾಗ ನಮಗೂ ಆ ಕಷ್ಟದ ಅರಿವಾಗುತ್ತೆ ಎಲ್ಲೋ ಒಂದು ಕಡೆ ನಾವು ಏನಾದರೂ ಮಾಡಬೇಕು ಅಂಥೇಳಿ ಶುರು ಮಾಡಿದವನು ಸುಮಾರು ಒಂದು ಹತ್ತು ಸಾವಿರ ಕಿಲೋಮೀಟ್ರ್ ಓಡಿದ್ದೀನಿ ಒಂದಿಷ್ಟು ಒಂದು ಹತ್ತತ್ರ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ತನಕ ಚಾರಿಟಿಗೆ ಡೊನೇಷನ್ಸ್ಗೆ ಕಲೆಕ್ಟ್ ಮಾಡಿದ್ದೀನಿ ಜನರಿಂದ ಆಮೇಲೆ ಆಮೇಲೆ ಎಷ್ಟೋ ಜನ ಸರ್ ನಂಗೆ ಕೆಲಸ ಹೋಗ್ಬಿಡ್ತೀವತ್ತು ಅಂತ ಬಂದು ನಮ್ಗೆ ರೇಡಿಯೋಲಿ ಫೋನ್ ಮಾಡೋರು ತಡ್ರಿ ಒಂದು ನಿಮಿಷ ಓಕೆ ಇವರಿಗೆ ಕೆಲಸ ಹೊಟ್ಟಾಯ್ತಂತೆ ಅಂತ ರೇಡಿಯೋನಲ್ಲಿ ಹಾಕೋದು ತಕ್ಷಣ ಸರ್ ಅವ್ರ ಫೋನ್ ನಂಬರ್ ಕೊಡಿ ನಾವು ಕೊಡ್ತೀವಿ ಕೊಡ್ತೀವ್ರಿಗೆ ಕೆಲಸ ಅಂತ ಹೇಳಿ ಫೋನ್ ಮಾಡೋರು ಜನ ಸೊ ಈ ಥರ ಎಷ್ಟೋ ಜನ ಅವರ ಜನ ಜೀವನವನ್ನು ರೇಡಿಯೋ ಕಟ್ಕೊಟ್ಟಿದೆ ಅದು ಇಟ್ಸ್ ಅ ವೆರಿ ಪವರ್ಫುಲ್ ಮೀಡಿಯಂ ಇವತ್ತಿಗೆ ರೇಡಿಯೋ ಅನ್ನೋದು ಮೊದಲನಷ್ಟು ಪವರ್ಫುಲ್ ಇಲ್ಲ ಬಟ್ ನಾವು ಅಲ್ಲೋಗಿ ನಿಂತ್ಕೋತೀವಿ ಇಲ್ಲಿ ಬಂದು ನಾವು ಮೀಟ್ ಮಾಡಿ ಅಂತ ಅಂದರೆ ಒಂದು ಐನೂರು ಜನ ಬಂದ್ಬಿಡೋರು ನಂಗೆ ಇನ್ನೂ ಏನಂದರೆ ನಮ್ಮದು ಸಿನಿಮಾದ ಒಂದು ಬಿಲ್ ಬೋರ್ಡ್ ಹಾಕ್ಸೋದಕ್ಕೆ ಅಂದರೆ ಹೋರ್ಡಿಂಗ್ ಹಾಕ್ಸೋದಕ್ಕೆ ತುಂಬ ಕಷ್ಟಪಟ್ವಿ ಸರ್ ನಾವು ತುಂಬ ಅಂದರೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಒಂದೊಂದು ಹೋರ್ಡಿಂಗ್ ಹಾಕೋಕ್ಕೆ ರಿಲೀಸ್ ಟೈಮಲ್ಲಿ ಎರಡೇ ಹೋರ್ಡಿಂಗ್ ಕಷ್ಟಪಟ್ಟು ಹಾಕ್ಸೋಕ್ಕಾಗಿದೆ ನಮ್ಮ ಕೈಯಲ್ಲಿ ನಮ್ಮ ಸಿನಿಮಾಗೆ ನನ್ನ ಕನ್ನ ಸಿನಿಮಾ ಟೈಮಲ್ಲಿ ಅದೇ ನಾನು ರೇಡಿಯೋ ಜಾಕಿ ಆಗಿ ನಂಬರ್ ಒನ್ ಜಾಕಿ ಅಂತ ಆದಮೇಲೆ ಬೆಂಗಳೂರಿನಲ್ಲಿ ಇನ್ನೂರ ನಲ್ವತ್ತು ಹೋರ್ಡಿಂಗು ನಂದು ಬಂದಿತ್ತು ಜಾಕಿ ರೇಡಿಯೋ ಜಾಕಿಯಾಗಿ ನಂಬರ್ ಒನ್ ಆರ್ ಜೆ ಅಂತ ಆದಮೇಲೆ ಇನ್ನೂರ ನಲ್ವತ್ತು ಹೋರ್ಡಿಂಗು ಕರ್ನಾಟಕ ಬೆಂಗಳೂರು ಮತ್ತು ಬೆಂಗಳೂರು ರೂರಲ್ ಸುತ್ತಮುತ್ತದಲ್ಲಿ ನಮ್ದ ಫೋಟೋ ಹಾಕಿದರು ಏ ನಾನು ಖುಷಿನೋ ಖುಷಿ ನನಗೆ ಇನ್ಫ್ಯಾಕ್ಟ್ ಒಂದು ದಿವ್ಸ ಮಧ್ಯರಾತ್ರಿ ಹೋಗಿ ನಮ್ಮ ಓರ್ಡಿಂಗ್ ಕೆಳಗೆ ನಾವೇ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿರೋದು ಉಂಟು ಅಂದರೆ ಈ ಸಂತೋಷನ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ನಮಗೆ ಆ್ಯಂಡ್ ಈ ರೇಡಿಯೋನ ಕರಿಯರ್ ಏನಿದೆ ಅದು ತುಂಬ ನಮ್ಮನ್ನು ಮನಸ್ಸಿಗೆ ಜನರಿಗೆ ಹತ್ರ ಮಾಡಿಬಿಡ್ತು ನಮ್ಮನ್ನು ಸೊ ಐದು ವರ್ಷ ನಾನು ಏನು ಅಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಿದೆ ಐದು ವರ್ಷದಲ್ಲಿ ನಾನು ವ್ಯಕ್ತಿಯಾಗಿ ತುಂಬ ಬದಲಾದೆ ಜೀವನ ನಮಗೆ ಎಷ್ಟೋ ಕಷ್ಟಗಳನ್ನ ಸುಖಗಳನ್ನ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ಗಳನ್ನ ಒಳ್ಳೊಳ್ಳೆ ಸ್ನೇಹಿತರನ್ನ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತು ನಮ್ಮ ಯಶಸ್ಸನ್ನು ನೋಡಿ ಹೊಟ್ಟೆವರ್ಕೊಳ್ಳೋ ಜನನೂ ನೋಡಿದೆ ನಾನು ನಮ್ಮ ಕಾಲೆಳೆಯೋ ಜನನೂ ನೋಡಿದೆ ಎಲ್ಲ ಥರದ್ದು ಎಲ್ಲ ಥರದ್ದು ಜೀವನ ಆದಮೇಲೆ ಎಲ್ಲ ಥರದ ಜನನೂ ಇರ್ತಾರಲ್ಲ ಸಮಾಜ ಅಂದಮೇಲೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ನನ್ನಲ್ಲೇ ಒಳ್ಳೆಯದು ಕೆಟ್ಟದ್ದು ಇದೆ ಅನ್ಬೇಕಾದ್ರೆ ಜ ಸಮಾಜದಲ್ಲಿರಲ್ರಿ ಸೊ ರೇಡಿಯೋ ಜಾಕಿ ಅನ್ನೋದು ನನಗೆ ಒಂದು ಹೊಸ ಥರದ ಜೀವನ ಮತ್ತು ಬದುಕನ್ನ ಕಟ್ಕೊಡ್ತು ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗತ್ತೆ ನನಗೆ ಕಲಾ ಮಾಧ್ಯಮನ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಯಾವಾಗ್ಲಾದ್ರು ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ಹೊಸ ಕಾರ್ಯಕ್ರಮ ನಾಯಕ ವಿತ್ ವಿನಾಯಕ ಅಂತ ಬರ್ತಾ ಇದೆ